ಸರ್, ಇವತ್ತು SSLC ಎಕ್ಸಾಮ್ ಶುರು ಆಗಿದೆ ಅಂತ ಏನು ಸಮಸ್ಯೆ ಆಗಿಲ್ಲ, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿದ್ದಾರೆ, ಈ ಸಕ್ಸಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದನ್ನು ಸರ್ಕಾರ ಯಾವಾಗಲೂ ಹೇಳ್ತಿತ್ತು, ಕೆಲವು ಕಿವಿಗೇಡಿಗಳು ಅಷ್ಟೇ ಮಕ್ಕಳನ್ನ ಡಿಸ್ಟರ್ಬ್ ಮಾಡಿದ್ರು, ಅವರ ಮನಸ್ಸನ್ನ ಹಾಳು ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಸರ್ಕಾರ ನಂಬಿಕೆ ಇತ್ತು ಇವ್ರ ಮೇಲೆ, ಕ್ಲಾಸ್ ಬಿಡ್ತಾರೆ, ಎಕ್ಸಾಮ್ ತಗೊಂತಾರೆ. ಇಷ್ಟು ದಿನವೂ ನಾವು ಹೇಳ್ತಾ ಇದ್ದಿದ್ದ ಹೆಣ್ಮಕ್ಳು ಬರ್ತಿದ್ದಾರೆ ಅನ್ನೋಂತ ವಾದನೆ ಹೇಳ್ತಿದ್ದು. ಯಾರೋ ಅಬ್ಸೆಂಟ್ ಆಗ್ತಿಲ್ಲ, ಕೆಲವೇ ಫ್ಯೂ ಹಂಡ್ರೆಡ್ಸ್ ಅಲ್ಲಿ ಆಗ್ತಿದ್ದಾರೆ, 400-500 ಜನ ಆಗ್ತಿದ್ದಾರೆ ಅಂತ ಅಪ್ರೂವ್ ಆಯ್ತು ಅಷ್ಟೇ. ಇವತ್ತು ತಂದೆ ತಾಯಿಗಳು ಸಹ ಚೇಂಜ್ ಆಗಿ ಮಕ್ಕಳನ್ನ ಅವರೇ ಕರ್ಕೊಂಬಂದು ಬಿಟ್ರು ಸರ್. ಇದೊಂದು ಒಂದು ಉತ್ತಮ ಬೆಳವಣಿಗೆ ಸಮಾಜದಲ್ಲಿ. ಪೇರೆಂಟ್ಸ್ ಅರ್ಥ ಮಾಡ್ಕೊಂಡ್ರೆ ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಆಗೋಲ್ಲ ಅಲ್ವಾ ಸರ್? ಖಂಡಿತ. ನೀವು ಮಿನಿಸ್ಟರ್ ಆಗಿ ಇವತ್ತು ಎಲ್ಲ ಕಡೆ ಹೋಗಿ ಬಂದ್ರಿ ಸರ್, ಇದು ಖುದ್ದು ಹೋಗಿ ಚೆಕ್ ಮಾಡಿದ್ರಿ, ರೆಸ್ಪಾನ್ಸ್ ಹೇಗಿತ್ತು ಸರ್? ಎಲ್ಲ ವಾತಾವರಣ ಹೇಗಿತ್ತು, ನೀವು ಹೇಗೆ ಏನ್ ಕಂಡ್ರಿ ಸರ್? ಅಲ್ಲ, ಮಕ್ಕಳು 2 ವರ್ಷ ಆದ್ಮೇಲೆ ಎಕ್ಸಾಮ್ ತಗೊಂತಿದ್ವಲ್ಲ ಅನ್ನೋ ಕಾರಣಕ್ಕೆ ಒಂಚೂರು ಅವ್ರಿಗೆ ಬೂಸ್ಟ್ ಮಾಡಕ್ ಮಾರಲಿ ಬೂಸ್ಟ್ ಮಾಡಕ್ಕೋಸ್ಕರ ಹೋಗಿದ್ದೆ ಅಷ್ಟೇ. ಸರ್, ಇದ್ರ ಜೊತೆಗೆ ಈಗ ಹಿಜಾಬ್ದು ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ, ನಾನ್ ಮಾಡ್ತೀನಿ ನೀವು ತಾಳ್ಮೆಯಿಂದಿರಿ ಅಂತ ಹೇಳಿದೆ, ಅದು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿ ಈಗ ಕೆಲವು ವಿಚಾರಗಳು ಇನ್ನು ಬೇರೆ ಮುನ್ನೆಲೆಗೆ ಬರ್ತಾ ಇದೆ. ಈಗ ಟಿಪ್ಪು ಸುಲ್ತಾನ್ದು ವೈಭವೀಕರಣ ಆಗಿದೆ ಅಂತ ಒಂದ್ ವರ್ಗ ಹೇಳಿದ್ರೆ ಅದನ್ನ ತೆಗಿಬಾರ್ದು ಅಂತ ಇನ್ನೊಂದ್ ವರ್ಗ ಇದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿಲುವು ಏನಾಗಿರುತ್ತೆ ಸರ್? ಮುಂದಿನ ವಾರ ಸರ್ಕಾರದ ನಿಲುವನ್ನು ತಿಳಿಸ್ತೀವಿ. ಒಂದಿಷ್ಟು ಸರ್, ಆದ್ರೆ ಯಾವ ಹಿನ್ನೆಲೆಯಲ್ಲಿ ನೀವು ಡಿಸಿಷನ್ ತಗೊಂಡಿರಬಹುದು ಅಂತ ತಿಳ್ಕೊಬಹುದಾ? ಇಲ್ಲ, ಅದು ಸ್ಪೆಷಲ್, ಅದಕ್ಕೆ ಅಂತಾನೆ ಒಂದು ಕಮಿಟಿ ಮಾಡಿದ್ವಿ. ಕಮಿಟಿ ಅವ್ರು ಕೊಟ್ಟಿದಾರಲ್ಲ ಸರ್ ರಿಪೋರ್ಟ್, ಆ ರಿಪೋರ್ಟ್ ಅನ್ನು ನಾವು ಇನ್ನೊಂದು ವಾರದಲ್ಲಿ ಇರುತ್ತಾ ಇಲ್ವಾ ಸರ್? ಏನ್ ರಿಯಾಲಿಟಿ ಅಂದ್ರೆ ಅವ್ರದ್ದು ಪೂರ್ಣವಾಗಿ ತೆಗೆದು ಬಿಡ್ತೀರಾ ಅಥವಾ ಇರುತ್ತಾ? ಯಾವ್ದು ತೆಗಿಯಲ್ಲಮ್ಮ, ವೈಭವೀಕರಣ ಸುಳ್ಳಿನ ಇತಿಹಾಸವನ್ನ ತೆಗೆದು ಟಿಪ್ಪು ಸುಲ್ತಾನ್ ಇದೆ ಮೈಸೂರು ರಾಜ್ಯಕ್ಕೆ ಸಹಾಯ ಮಾಡ್ದ ಅಂತ ನೀವು ಇತಿಹಾಸದಲ್ಲಿ ಬರೋದ್ರೆ ಅದನ್ನ ನಿಜ ಅಂತ ಒಪ್ಬೇಕಾ? ಈಗ ರಿಯಾಲಿಟಿ ಬಗ್ಗೆ ಬೆಳಕು ಚೆಲ್ಲುತ್ತೆ ಅಂತ ನೀವು ಹೇಳೋದು ಮಕ್ಕಳಿಗೆ ರಿಯಾಲಿಟಿ. ಇನ್ನೊಂದು ಸರ್, ನೀವು ಹಿಂದೂ ಇತಿಹಾಸ ಯಾವತ್ತು ಇತಿಹಾಸ ಯಾವತ್ತು ನಿಜವಾದ್ದನ್ನ ಹೇಳ್ಬೇಕಮ್ಮ, ಮುಂದಿನ ದೇಶ ಕಟ್ಟಕ ದೃಷ್ಟಿಯಿಂದ ನಿಜ ಹೇಳುವಂತ ಪ್ರಯತ್ನ ಮಾಡುತ್ತೆ ಅಷ್ಟೇ. ಈಗ ನಾವು ಇತಿಹಾಸದಲ್ಲಿ ತುಂಬಾ ಕೆಲವು ತಪ್ಪುಗಳು ಅವತ್ತಿಂದ ಆಗಿದೆ ಅದು ನಮಗೂ ಗೊತ್ತಿದೆ, ಆಮೇಲೆ ಮುಂದೆ ಓದ್ಕೊಂಡಾಗ ಅವೆಲ್ಲ ಸರಿ ಆಗುತ್ತಾ ಸರ್ ಮುಂದಿನ ದಿನಗಳಲ್ಲಿ? ಒಂದಷ್ಟನ್ನ ಪ್ರಯತ್ನ ಶುರು ಮಾಡಿದ್ವಿ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.